ನಾವಿದಿನ ಕಾರ್ನ್ ಫ್ಲೇಕ್ಸ್ ಉಪಯೋಗಿಸ್ಬಿಟ್ಟು ಮಿಕ್ಸ್ಚರ್ ಹೇಗೆ ಮಾಡಬಹುದು ಅಂತೇಳಿ ನೋಡೋಣ. ಇದು ಮಾಡೋದು ತುಂಬನೇ ಈಸಿ. ಎಣ್ಣೆ ಕೂಡ ಹೆಚ್ಚಿಗೆ ಬೇಕಾಗಿಲ್ಲ, ಮಸಾಲೆ ಕೂಡ ಏನೂ ಹಾಕೋದು ಬೇಕಾಗಿಲ್ಲ. ತುಂಬನೇ ಸರಳವಾಗಿ ಕೇವಲ 5 ನಿಮಿಷದಲ್ಲಿ ಇದನ್ನು ತಯಾರಿಸ್ಕೋಬಹುದು. ತುಂಬನೇ ರುಚಿಕರ ಹಾಗೂ ಹೆಲ್ತಿ ಮಿಕ್ಸ್ಚರ್ ಇದು. ಬನ್ನಿ ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬಂದುಬಿಡೋಣ. ಕಾರ್ನ್ಫ್ಲೇಕ್ಸ್ ಚೂಡ ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು: ಒಂದು ಅರ್ಧ ಬಟ್ಲು ಕಡಲೆಕಾಯಿ ಬೀಜ, 2 ಬಟ್ಲು ಕಾರ್ನ್ಫ್ಲೇಕ್ಸು. ಕೆಲಾಂಗ್ಸ್ ಅಥವಾ ಯಾವುದೇ ಬ್ರ್ಯಾಂಡೆಡ್ ಕಾರ್ನ್ಫ್ಲೇಕ್ಸ್ ತೊಗೊಂಡ್ರೆ ಮೊದಲೇ ಟೋಸ್ಟ್ ಆಗಿರುತ್ತೆ ಅದು. ಅರ್ಧ ಬಟ್ಲು ಒಣ ದ್ರಾಕ್ಷಿ, 2 ಟೇಬಲ್ ಸ್ಪೂನು ಪುಡಿ ಮಾಡಿದ ಸಕ್ಕರೆ, ನಂತರ 1 ಬಟ್ಲು ಗೋಡಂಬಿ, 1 ಸಣ್ಣ ಬಟ್ಲು ಬೂಂದಿ. ಇಷ್ಟಿದ್ರೆ ಈಸಿಯಾಗಿ ಈ ಮಿಕ್ಸ್ಚರನ್ನು ಮಾಡ್ಕೋಬಹುದು. ಈಗ ಒಂದು ಬಾಣಲಿ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ಟೌವ್ ಮೇಲೆ ಇಡೋಣ. ಎಣ್ಣೆ ಕಾದ್ಮೇಲೆ ಕಡಲೆಕಾಯಿ ಬೀಜ ಹಾಕ್ಬಿಟ್ಟು ಫ್ರೈ ಮಾಡೋಣ. ಕಡಲೆಕಾಯಿ ಬೀಜ ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವಿನ ಸೊಪ್ಪನ್ನು ಹಾಕೋಣ. ಕಡಲೆಕಾಯಿ ಬೀಜ ಇಷ್ಟು ಫ್ರೈ ಆದರೆ ಸಾಕು. ಈಗ ಇದಕ್ಕೆ ಗೋಡಂಬಿನ ಸೇರಿಸೋಣ. ಗೋಡಂಬಿನ ಜಾಸ್ತಿ ಏನು ಫ್ರೈ ಮಾಡೋದು ಬೇಕಾಗಿಲ್ಲ, ಒಂದು 2 ನಿಮಿಷಕ್ಕೆಲ್ಲ ಅದು ಫ್ರೈ ಆಗಿಬಿಡುತ್ತೆ. ಈಗ ಕಡಲೆಕಾಯಿ ಬೀಜ ಗೋಡಂಬಿ ಎಲ್ಲ ಫ್ರೈ ಆಗಿದೆ. ಸ್ಟವ್ ಆಫ್ ಮಾಡಿಬಿಟ್ಟು ಅಚ್ಚಕಾರದ ಪುಡಿನ ಹಾಕೋಣ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಉಪ್ಪು ಮತ್ತು ಖಾರದ ಪುಡಿ ಹೆಚ್ಚಿಗೆ ಹಾಕಬೇಕಾಗಿಲ್ಲ. ನಂತರ 1/4 ಟೀಸ್ಪೂನು ಅರಿಶಿನದ ಪುಡಿನೂ ಸೇರಿಸೋಣ. ಸೇರಿಸ್ಬಿಟ್ಟು ಒಂದು ಮಿಕ್ಸ್ ಕೊಡೋಣ. ನಂತರ ಪುಡಿ ಮಾಡ್ಕೊಂಡಿರ್ತೀವಲ್ಲ ಸಕ್ಕರೆ ಹಾಗೂ ಒಣ ದ್ರಾಕ್ಷಿನೂ ಹಾಕೋಣ. ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ನಂತರ 1-2 ಬಟ್ಲನಷ್ಟು ಕಾರ್ನ್ಫ್ಲೇಕ್ಸನ್ನು ಇದಕ್ಕೆ ಸೇರಿಸೋಣ. ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೆಲ್ಲ ಪ್ರೋಸೆಸ್ಸನ್ನು ಸ್ಟವನ್ನು ಆಫ್ ಮಾಡಿಬಿಟ್ಟೆ ಮಾಡಬೇಕು. ಇದನ್ನೆಲ್ಲ ಕೈನಲ್ಲಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಗರಂ ಮಸಾಲನೂ ಹಾಕೋಣ. ಇದು ಆಪ್ಷನಲ್, ಬೇಕಂದರೆ ಹಾಕಬಹುದು. ನಂತರ ಬಾಣಲಿನ ಸ್ಟೌವ್ ಮೇಲೆ ಇಟ್ಬಿಟ್ಟು ಉರಿನ ಕಮ್ಮಿ ಮಾಡಿಬಿಡೋಣ. ಮಾಡಿಬಿಟ್ಟು 1-2 ಸಲ ಕೈ ಆಡಿಸ್ಬೇಕು. ಸ್ಟೌವ್ ಮೇಲೆ ಜಾಸ್ತಿ ಹೊತ್ತು ಬಿಡಬಾರ್ದು. ನೋಡಿ, ಈಗ ಕಾರ್ನ್ಫ್ಲೇಕ್ಸ್ ಚೂಡ ರೆಡಿಯಾಗಿದೆ. ಆಮೇಲೆ ಸ್ಟೌವನ್ನು ಆಫ್ ಮಾಡೋಣ. ಈಗ ಖಾರ ಬೂಂದಿ ತಗೊಂಡಿರ್ತೀವಲ್ಲ ಅದನ್ನು ಸೇರಿಸೋಣ. ಇದು ಬೇಕರಿಯಿಂದ ತಂದಿರೋಂತಹ ಖಾರ ಬೂಂದಿ. ಖಾರ ಬೂಂದಿನ ಇಷ್ಟಪಟ್ಟರೆ ಹಾಕ್ಬೋದು, ಇಲ್ಲಾಂದರೆ ಹಾಗೇನೂ ತಿನ್ನೋದಕ್ಕೆ ಈ ಕಾರ್ನ್ಫ್ಲೇಕ್ಸ್ ಮಿಕ್ಸ್ಚರು ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಖಾರ ಬೂಂದಿ ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡಿಬಿಟ್ರೆ ಗರಿಗರಿಯಾದ ಕಾರ್ನ್ಫ್ಲೇಕ್ಸ್ ಮಿಕ್ಸ್ಚರ್ ರೆಡಿ ಆಯಿತು. ಈ ಮಿಕ್ಸ್ಚರನ್ನು ಟೀ ಜೊತೆ ಸ್ನ್ಯಾಕ್ಸಾಗಿ ಉಪಯೋಗಿಸ್ಬಹುದು. ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದರೆ, ಮನೆಯಲ್ಲಿ ಕಾರ್ನ್ಫ್ಲೇಕ್ಸ್ ಇದ್ದರೆ 5 ನಿಮಿಷಕ್ಕೆ ಈ ಮಿಕ್ಸ್ಚರನ್ನು ರೆಡಿ ಮಾಡಿ ಕೊಡಬಹುದು. ಈ ರೆಸಿಪಿಗೆ ಕೇವಲ 2 ಸ್ಪೂನು ಎಣ್ಣೆ ಉಪಯೋಗಿಸಿದ್ದೀನಿ. ಇದನ್ನು ತಯಾರಿಸೋಕ್ಕೆ ತಗೊಂಡಿರೋ ಸಮಯ ಕೇವಲ ಒಂದು 5-6 ನಿಮಿಷ ಅಷ್ಟೇ. ನೋಡಿದ್ರಲ್ವಾ ಫ್ರೆಂಡ್ಸ್, ಕಾರ್ನ್ಫ್ಲೇಕ್ಸ್ ಚೂಡ ಮಾಡೋದು ಎಷ್ಟು ಈಸಿ ಅಂತ. ನೀವು ಕೂಡ ಟ್ರೈ ಮಾಡಿ, ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.